ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬಿಪಿಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಒಂದು ಫೈನಲ್ ಲಿಸ್ಟ್ ಅನ್ನ ಬಿಟ್ಟಿದ್ದೇನೆ. ಆ ಒಂದು ಲಿಸ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಂದ್ರೆ ನಿಮಗೆ ಒಂದು ಆ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇದೆಯಲ್ಲ, ನೀವೇನಾದರೂ ಬಿಪಿಎಲ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದರಲ್ಲಿ ಒಂದು ನಿಮ್ಮ ಒಂದು ಆ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲ ಅಂತ ಯಾವ ರೀತಿ ನೀವು ಚೆಕ್ ಮಾಡ್ಬೇಕು ಅನ್ನೋದನ್ನ, ಮತ್ತೆ ಆ ಲಿಸ್ಟ್ ನ ನಿಮಗೆ ಬೇಕಾದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕಿಂತ ಮುಂಚಿತವಾಗಿ ಒಂದು ಬಿಪಿಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಹಳೆ ಲಿಸ್ಟ್ ಅನ್ನ ಬಿಟ್ಟಿದ್ರು ಫ್ರೆಂಡ್ಸ್. ಆ ಒಂದು ಲಿಸ್ಟ್ ನಲ್ಲಿ ಬಹಳಷ್ಟು ಜನರ ಒಂದು ಹೆಸರು ಕೂಡ ಬಂದಿದ್ದಿಲ್ಲ ಫ್ರೆಂಡ್ಸ್. ಅಂದ್ರೆ ಅರ್ಜಿ ಯಾರ್ಯಾರು ಸಲ್ಲಿಸಿರ್ತಾರೋ ಅವರ ಒಂದು ಹೆಸರು ಕೂಡ ಬಂದಿದ್ದಿಲ್ಲ. ಆದ್ರೆ ಈಗ ಒಂದು ಫೈನಲ್ ನಲ್ಲಿ ಫೈನಲ್ ಆಗಿ ಒಂದು ನಿಮಗೆ ಟೋಟಲ್ ಆಗಿ ಒಂದು ಫೈನಲಿ ಬಿಪಿಎಲ್ ಲಿಸ್ಟ್ ಅನ್ನ ಬಿಟ್ಟಿದ್ದಾನೆ. ಆ ಒಂದು ಲಿಸ್ಟ್ ನಲ್ಲಿ ಯಾರ್ದು ಒಂದು ಹೆಸರು ಲಾಸ್ಟ್ ಟೈಮ್ಗೆ ಬಂದಿಲ್ಲ, ಈ ಸಲ ಅವರ ಒಂದು ಲಿಸ್ಟ್ ನಲ್ಲಿ ಒಂದು ಹೆಸರು ಇದೆಯಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಬಹುದು. ಚೆಕ್ ಮಾಡ್ಕೊಂಡು ಈಸಿಯಾಗಿ ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೊಬಹುದು, ನೀವು ಕನ್ಫರ್ಮ್ ಕೂಡ ಮಾಡ್ಕೊಬಹುದು. ಆದರೆ ಬನ್ನಿ ಫ್ರೆಂಡ್ಸ್, ಆ ಒಂದು ಫೈನಲಿ ಬಂದಿರುವಂತ ಒಂದು ಬಿಪಿಎಲ್ ಲಿಸ್ಟ್ ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇದರ ಒಂದು ಲಿಂಕ್ ನ ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಹೋಗಿ ಚೆಕ್ ಮಾಡ್ಕೊಬಹುದು. ಚೆಕ್ ಮಾಡ್ಕೊಬಹುದು, ಮತ್ತೆ ಅದರ ಒಂದು ಲಿಸ್ಟ್ ನ ಒಂದು ಡೌನ್ಲೋಡ್ ಬೇಕಾದ್ರೆ ಕೂಡ ನೀವು ಮಾಡ್ಕೊಬಹುದು, ಮತ್ತೆ ಪ್ರಿಂಟ್ ಔಟ್ ಕೂಡ ನೀವು ಅದನ್ನ ತಕೊಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಸ್ಟೇಟ್ ವೈಸ್ SECCC 2009 ಫೈನಲ್ ಬಿಪಿಎಲ್ ಲಿಸ್ಟ್ ಇಂಡಿಯಾ 2020 ಡೌನ್ಲೋಡ್ ಅಂಡ್ ಚೆಕ್ ಯುವರ್ ನೇಮ್ ಅಂತ ಒಂದು ಆರ್ಟಿಕಲ್ ಕಾಣ್ತಾ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ನಿಮಗೆ ಒಂದು ಏನಪ್ಪ ಅಂತಂದ್ರೆ ಏನು ಏಪ್ರಿಲ್ 11 ತಾರೀಕಿಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಏಪ್ರಿಲ್ 11 ಅಂತ ನಿಮಗೆ ತೋರಿಸ್ತದೆ. ಏಪ್ರಿಲ್ 11 ತಾರೀಕಿಗೆ ಒಂದು ಅಪ್ಡೇಟ್, ಹೊಸ ಅಪ್ಡೇಟ್ ನ್ಯೂಸ್ ಆಗಿರುವಂಥದ್ದು ಇದು. ಇಲ್ಲಿ ನೀವು ನೋಡೋದಾಯ್ತಪ್ಪ ಅಂತಂದ್ರೆ ನಿಮಗೆ ಒಂದು ಬಿಪಿಎಲ್ ಲಿಸ್ಟ್ ಇನ್ ಇಂಡಿಯಾ, ಅಂದ್ರೆ ಫೈನಲ್ ಬಿಪಿಎಲ್ ಲಿಸ್ಟ್ ಇನ್ ಇಂಡಿಯಾ 2020 ಡೌನ್ಲೋಡ್ ಮಾಡೋದು ಹೇಗೆ, ಮತ್ತೆ ನಿಮ್ಮ ಒಂದು ಹೆಸರು ಅದರಲ್ಲಿ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ನಾವು ಈ ಒಂದು ವೆಬ್ಸೈಟ್ಗೆ ನಾವು ಓಪನ್ ಮಾಡ್ಕೊಂಡು ಈ ವೆಬ್ಸೈಟನ್ನು ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಕೆಳಗಡೆ ಬಂದರೆ ನಿಮಗೆ ಡೈರೆಕ್ಟಾಗಿ ಯಾವ ರೀತಿ ಒಂದು ಈ ಒಂದು ಲಿಸ್ಟ್ನಲ್ಲಿ ನಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡೋದು ಹೇಗೆ, ಮತ್ತು ಅದರ ಒಂದು ಬೇಕಾದರೆ ನಿಮಗೆ ಆ ಲಿಸ್ಟನ್ನು ಡೌನ್ಲೋಡ್ ಮಾಡೋದು ಹೇಗೆ, ಮತ್ತು ಪ್ರಿಂಟ್ ಔಟ್ ತಕ್ಕೊಳೋದು ಹೇಗೆ ಅಂತ ನಾವು ನೋಡೋಣ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಸ್ಟೇಟ್ ವೈಸ್ ಬಿಪಿಎಲ್ ಲಿಸ್ಟ್ ಡೌನ್ಲೋಡ್ ಫೈಂಡ್ ಯುವರ್ ನೇಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದರ ಕೆಳಗಡೆ ನಿಮ್ಮ ಒಂದು ರಾಜ್ಯಗಳ ಒಂದು ಹೆಸರು ಕಾಣ್ತಾ ಇದೆ ಫ್ರೆಂಡ್ಸ್. ಹಲವಾರು ರಾಜ್ಯಗಳು ಇಲ್ಲಿದ್ದಾವೆ. ಆದರೆ ಅದೇ ರೀತಿಗೆ ನಿಮ್ಮ ಒಂದು ಯಾವುದು ರಾಜ್ಯ ನೀವು ಅಂತ ನೋಡ್ಕೊಂಡು ಅದ್ರ ಮುಂದೆ ನೀವು ವಿಸಿಟ್ ಲಿಸ್ಟ್ ಅಂತ ಇದೆ, ಅದ್ರ ಮುಂದೆ ನೀವು ಅಲ್ಲಿ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕರ್ನಾಟಕ ಅಂತ ಇದೆ ಫ್ರೆಂಡ್ಸ್. ಕರ್ನಾಟಕ ಇಲ್ಲಿ ಲಾಸ್ಟಿಗೆ ಬಂದರೆ ವ್ಯೂ ಲಿಸ್ಟ್ ಅಂತ ಇದೆ, ಅಂದರೆ ಕರ್ನಾಟಕದ್ದು ವ್ಯೂ ಲಿಸ್ಟನ್ನು ನಾವು ಚೆಕ್ ಮಾಡೋಣ. ಅಂದರೆ ಲಾಸ್ಟ್ ಟೈಮಿಗೆ ಕೂಡ ಒಂದು ಇದೇ ಥರ ಒಂದು ಲಿಸ್ಟನ್ನು ಬಿಟ್ಟಿದ್ರು, ಅದರಲ್ಲಿ ಭಾಳಷ್ಟು ಜನ ಹೆಸರು ಬಂದಿದ್ದಿಲ್ಲ. ಆದರೆ ಈಗ ಫೈನಲಿ ಒಂದು ಲಿಸ್ಟನ್ನು ಏನು ಬಿಟ್ಟಿದ್ದಾನೆ, ಇದರಲ್ಲಿ ಯಾರ್ಯಾರ ಹೆಸರು ಲಾಸ್ಟ್ ಟೈಮ್ ಬಂದಿದ್ದಿಲ್ಲ ಅವರ ಹೆಸರು ಬಂದಿದೆಯಲ್ಲ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಬೋದು. ಇಲ್ಲಿ ವ್ಯೂ ಲಿಸ್ಟ್ ಅಂತ ಇದೆಯಲ್ಲ, ನಿಮಗೆ ರೈಟ್ ಸೈಡ್ಗೆ ಅದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅದು ನಿಮಗೆ ಏನು ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ಗೆ ಅದು ಕರ್ತರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಈ ಅಫಿಷಿಯಲ್ ವೆಬ್ಸೈಟ್ಗೆ ಬಂದ ನಂತರ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಈ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಸೇವೆಗಳು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಈ ಪಡಿತರ ಚೀಟಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದಕ್ಕೆ ರೈಟ್ ಸೈಡಿಗೆ ಬಂದರೆ ನಿಮಗೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಹಳ್ಳಿ ಪಟ್ಟಿ ಅಂತ ಒಂದು ಆಪ್ಷನ್ ಇದೆ. ಈ ಹಳ್ಳಿ ಪಟ್ಟಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲನೇದಾಗಿ ನೀವು ಲಿಸ್ಟನ್ನು ಚೆಕ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕು ತಾಲೂಕನ್ನು ಹಾಕಿಬೇಕಾಗುತ್ತೆ. ಮೊದಲು ನಿಮ್ಮ ಒಂದು ಡಿಸ್ಟಿಕ್ಕನ್ನು ಹಾಕಿ ನೀವು ನಂತರ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಆ ತಾಲೂಕನ್ನು ನೀವು ಹಾಕಿಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಗ್ರಾಮ ಪಂಚಾಯತಿ, ನಿಮಗೆ ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ನೀವು ನಿಮ್ಮ ಗ್ರಾಮ ಪಂಚಾಯತ್ನ ನೀವು ಹಾಕಿಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಗ್ರಾಮ ಪಂಚಾಯತ್ನ ಹಾಕಿಂತ ಇದ್ದೀನಿ. ಅದೇ ರೀತಿಯಾಗಿ ನಂತರ ವಿಲೇಜ್ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ನಿಮಗೆ ವಿಲೇಜ್ ಹಾಕಿಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ನೀವು ಗೋ ಅಂತ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಒಂದು ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಸ್ಟ್ ಬಿಪಿಎಲ್ ಫೈನಲಿ ಬಂದಿರುವಂಥ ಒಂದು ರೇಷನ್ ಕಾರ್ಡ್ ಲಿಸ್ಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡೋದೈತಪ್ಪ ಅಂತಂದರೆ ನಿಮಗೆ ಮೊದಲೇದಾಗಿ ನಿಮಗೆ ನಿಮ್ಮ ವಿಲೇಜ್ ವೈಸ್ ಆಗಿರ್ಬೋದು ರೇಷನ್ ಕಾರ್ಡ್ ನಂಬರ್ ಕಾಣುತ್ತೆ. ಇಲ್ಲಿ ಮೊದಲಿಗೆ ನೀವು ನೋಡ್ತಿರ್ಬೋದು ವೆಬ್ಸೈಟ್ಗೆ RC ನಂಬರ್ ಅಂತ ಇದೆ, ಅಂದರೆ ರೇಷನ್ ಕಾರ್ಡ್ ನಂಬರ್ ಕಾಣುತ್ತೆ. ಮತ್ತು ಅರ್ಜಿದಾರರ ಒಂದು ಹೆಸರು ಕೂಡ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿಗೆ ಅರ್ಜಿದಾರರ ಹೆಸರು ಮುಂದೆ ಒಂದು ಅಡ್ರೆಸ್ ಪ್ರೂಫ್ ಅಡ್ರೆಸ್ ಕೂಡ ನಿಮಗೆ ಕಂಡುಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಅದೇ ರೀತಿಯಾಗಿ ಯಾವ ಒಂದು ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ, ಯಾವ ಟೈಪ್ ರೇಷನ್ ಕಾರ್ಡು, ಪ್ರಯಾರಿಟಿನ ನಾನ್ ಪ್ರಯಾರಿಟಿನ,
ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ಅದೇ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಎಷ್ಟು ಮಂದಿ ಮೆಂಬರ್ನ ಅದರಲ್ಲಿ ಆ್ಯಡ್ ಮಾಡಿದ್ರಿ ಅನ್ನೋದು ಕೂಡ ನಿಮಗೆ ಡೀಟೇಲ್ ಆಗಿ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ ಈಗ ಬಂದಿರುವಂಥ ಒಂದು ಹೊಸ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹೆಸರು ಇತ್ತಪ್ಪ ಅಂತಂದರೆ ಇಲ್ಲಿ ನೀವು ಇದನ್ನ ಒಂದು ಪ್ರಿಂಟ್ ಔಟ್ ಕೂಡ ತಗೊಬೋದು. ಇಲ್ಲಿ ಸೀರಿಯಲ್ ವೈಸ್ 1, 2, 3 ಅಂತ ನಿಮಗೆ 10 ಮೇಲೆ ಕೂಡ ಇದ್ದಾವೆ. ಈ ಫಸ್ಟ್ ಲಿಸ್ಟ್ನಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಎರಡನೇ ಲಿಸ್ಟನ್ನು ನೀವು ಎರಡನೇ ನಂಬರ್ ಸೀರಿಯಲ್ ವೈಸ್ 2 ನೀವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಅದರಲ್ಲಿ ಆ ಸೀರಿಯಲ್ನಲ್ಲಿ ಏನಾದರೂ ನಿಮ್ಮ ಹೆಸರು ಬಂದಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೋದು. ಅದೇ ರೀತಿಯಾಗಿ ಎಲ್ಲ ಸೀರಿಯಲ್ ನಂಬರ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಸಿಕ್ಕಿಲ್ಲ ಅಂತಂದರೆ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ಹೆಸರು ನಿಮ್ಮ ಒಂದು ಏನು ರೇಷನ್ ಕಾರ್ಡ್ನಲ್ಲಿ ಈ ಒಂದು ಲಿಸ್ಟ್ನಲ್ಲಿ ಫೈಂಡ್ ಔಟ್ ಆಗ್ತಂದರೆ ಸಿಕ್ತಂದರೆ ನೀವು ಇದನ್ನು Ctrl P ಅಂತ ಹೊಡೆದ್ರೆ ನಿಮಗೆ ಇಲ್ಲಿ ಒಂದು ಪ್ರಿಂಟ್ ಔಟ್ ತಕ್ಕನಕ್ಕೆ ಒಂದು ಆಪ್ಷನ್ ಬರುತ್ತೆ. ಇದನ್ನು ಬೇಕಾದರೆ ನೀವು ಸೇವ್ PDF ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಬೋದು ಅಥವಾ ಇದನ್ನು ಡೈರೆಕ್ಟಾಗಿ ಈ ರೀತಿಯಾಗಿ ಒಂದು ಪ್ರಿಂಟನ್ನು ನೀವು ತಕ್ಕೊಬೋದು. ಈ ರೀತಿಯಾಗಿ ಇದು ಒಂದು ಫೈನಲಿ ಬಿಟ್ಟಿರುವಂಥ ಒಂದು BPL ಲಿಸ್ಟ್ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಒಂದು ಹೆಸರು ಇದೆಯಲ್ಲ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು.